ಪ್ರಾಣ ಪ್ರತಿಷ್ಠಿತ ಸ್ಥಳ ಅಂದ್ರೆ ಅಲ್ಲಿ ಒಂದು ಪ್ರಬಲವಾದ ಶಕ್ತಿ ಇದೆ ಅಂತ ಅರ್ಥ. ಕಾಲನ್ನ ಈ ರೀತಿ ಚಾಚಿಕೊಂಡು ಕೂರುವುದಲ್ಲ, ಅದು ಹಲವು ರೀತಿಯಲ್ಲಿ ಹಾನಿಕರವಾಗಬಹುದು. ಆಹಾರದ ವಿಷಯದಲ್ಲಿ ಕೂಡ ನಿಂತುಕೊಂಡು ತಿಂದ್ರೆ ಅದು ಬಹಳ ನಕಾರಾತ್ಮಕ. ಈ ಪ್ರಶ್ನೆ ಕ್ಲಿಯರ್ ಅವರಿಂದ. ನಮಸ್ಕಾರ ಸದ್ಗುರು. ನಾವು ಲಿಂಗಗಳ ಅಥವಾ ಪ್ರಾಣ ಪ್ರತಿಷ್ಠಿತ ವಸ್ತುಗಳ ಕಡೆಗೆ ಅಥವಾ ವ್ಯಕ್ತಿಗಳ ಕಡೆಗೆ ಕೂಡ ಏಕೆ ಕಾಲು ಚಾಚೋದಿಲ್ಲ? ಅದು ಕೇವಲ ಗೌರವಕ್ಕಾಗಿಯೋ ಅಥವಾ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದೆಯಾ? ಇತ್ತೀಚೆಗೆ ಕೆಲವರು ಅದನ್ನು ಮಾಡ್ತಾ ಇದ್ದಾರೆ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಯಾರನ್ನು ಭೇಟಿಯಾದಾಗ ನೀವು ಕೈ ಕೊಲುಕುತ್ತಿದ್ರಿ. ಈಗ ವೈರಸ್ನಿಂದಾಗಿ ಮುಟ್ಟೋಕೆ ಇಷ್ಟಪಡದೆ ಕೆಲವರು ಮೊಣಕೈ ಸ್ಪರ್ಶ, ಕಾಲು ಕೊಲುಕೋದೆಲ್ಲ ಮಾಡ್ತಿದ್ದಾರೆ. ಇದೆಲ್ಲ ಆಗಲಿಕ್ಕೆ ಶುರುವಾಗ್ತಿದೆ. ಕ್ಲಿಯರ್, ನಿರಾಶರಾಗಬೇಡಿ. ಇಟ್ಸ್ ಬಿಗಿನಿಂಗ್ ಟು ಹ್ಯಾಪನ್. ಪರಸ್ಪರ ಕಾಲು ಕುಲುಕೋದು, ಇದರಲ್ಲಿ ಪ್ರಾಣಶಕ್ತಿಯ ವಿಷಯ ಇದೆಯಾ? ನಿಮಗೆ ಯಾವಾಗಲೂ ಕಾಲು ಮಡಿಸಿ ಕೂರೋಕ್ಕೆ ಹೇಳಲಾಗುತ್ತೆ. ಆ ದಿಕ್ಕಿನಲ್ಲಿ ಕಾಲು ಚಾಚಬಾರದು ಅಂತಾರೆ. ಈ ಗೌರವ ಅನ್ನೋದು ಅದರ ಹೊಸ ಅಭಿವ್ಯಕ್ತಿ. ಮೂಲ ವಿಷಯ ಏನಂದ್ರೆ, ನಿಮ್ಮೆಡೆಗೆ ಏನೇ ಬಂದರೂ ಅದನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಸ್ವೀಕರಿಸಬಹುದು. ಯೋಗದ ಉದ್ದೇಶ ಏನಂದ್ರೆ, ನೀವು ಅದನ್ನು ಜೀವನದ ಉನ್ನತ ಅಂಶಗಳ ಮೂಲಕ ಸ್ವೀಕರಿಸಬೇಕು. ಅನಾಹತ ಚಕ್ರ ಅಂದರೆ ಎರಡು ತ್ರಿಭುಜಗಳ ಮಿಲನ, ಅದರ ಕೆಳಗಿರೋ ಮಣಿಪೂರಕ, ಸ್ವಾಧಿಷ್ಠಾನ ಮತ್ತು ಮೂಲಾಧಾರ. ಈ ಎಲ್ಲ ಚಕ್ರಗಳು ಪ್ರಾಪಂಚಿಕ ಜೀವನದ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತವೆ. ಪ್ರಾಥಮಿಕ ಹಂತದ ಉಳಿವು, ಸಂತಾನೋತ್ಪತ್ತಿ, ನಿರ್ವಹಣೆ ಪ್ರಕ್ರಿಯೆ, ಇದೆಲ್ಲ ಉಳಿವಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಎರಡು ತ್ರಿಭುಜಗಳು ಒಂದನ್ನೊಂದು ಛೇದಿಸುತ್ತವೆ. ಯಾಕಂದರೆ ಇದು ಪರಮಾನಂದ, ಇದು ಸಾಕ್ಷಾತ್ಕಾರ, ಇದು ಶಕ್ತಿ, ಇದು ಪ್ರೇಮ. ಮತ್ತು ಇಲ್ಲಿ ಎರಡು ತ್ರಿಭುಜಗಳು ಕೂಡುತ್ತವೆ. ಒಂದು ಪ್ರಾಣ ಪ್ರತಿಷ್ಠಿತ ಸ್ಥಳ ಅಂದರೆ ಅಲ್ಲಿ ನಿಮ್ಮನ್ನು ರೂಪಾಂತರಿಸುವ ಸಾಧ್ಯತೆಯುಳ್ಳ ಒಂದು ಪ್ರಬಲ ಶಕ್ತಿ ಇದೆ ಅಂತ ಅರ್ಥ. ಆ ಶಕ್ತಿ ಯಾವಾಗಲೂ ನೀವು ಸ್ವೀಕರಿಸಬಹುದಾದ ಗರಿಷ್ಠ ಸಾಧ್ಯತೆಯ ಮೂಲಕ ಬರಬೇಕು. ನಿಮಗೆ ಸಹಸ್ರಾರ್ಧ ಮೂಲಕ ಸ್ವೀಕರಿಸೋಕಾದರೆ ಅತ್ಯದ್ಭುತ. ಅದೇ ಕಾರಣಕ್ಕೆ ಭಾರತೀಯರು ದೇವಸ್ಥಾನಕ್ಕೆ ಹೋದಾಗ ಮೊದಲು ಇದನ್ನು ಒಡ್ಡುತ್ತಾರೆ, ಇದನ್ನು ಒದ್ದೆಯಾಗಿಟ್ಕೊಂಡಿರ್ತಾರೆ. ದೇವಸ್ಥಾನದಲ್ಲಿ ಹೇಳ್ತಾರೆ, ಧ್ಯಾನಲಿಂಗದಲ್ಲಿ ಕೂಡ ಒದ್ದೆಯಾಗಿ ಬರ್ತಾರೆ, ಒದ್ದೆ ತಲೆ, ಯಾಕಂದರೆ ಶಕ್ತಿ ಇಲ್ಲಿಂದ ಪ್ರವೇಶಿಸಲಿ ಅಂತ. ಅಲ್ಲಾಗಲಿಲ್ಲ ಅಂದರೆ ಇಲ್ಲಿಂದ ಆಗಲಿ ಅಂತ, ಅದಾಗಲಿಲ್ಲ ಅಂದರೆ ಇಲ್ಲಾದರೂ ಆಗಲಿ ಅಂತ, ಯಾವುದೂ ಆಗಲಿಲ್ಲ ಅಂದರೆ ಇಲ್ಲಾದರೂ ಆಗಲಿ. ಆದರೆ ಇಲ್ಲಿ ಹೋಗೋದಿಕ್ಕೆ ಬಯಸಲ್ಲ, ಯಾಕಂದರೆ ಇದು ಉಳಿವಿಗೆ ಸಂಬಂಧಿಸಿದ್ದು. ಅದನ್ನು ಹೆಚ್ಚಿಸೋಕೆ ಬಯಸಲ್ಲ, ಪ್ರಜ್ಞೆಯನ್ನು ವರ್ಧಿಸೋ ಜೀವನದ ಇತರ ಆಯಾಮಗಳನ್ನು ಹೆಚ್ಚಿಸೋಕೆ ಬಯಸ್ತೀವಿ. ಚೆನ್ನಾಗಿ ಬಾಳಿದರೆ ನೋಡಿ, ಹೊಟ್ಟೆ ಬಟ್ಟೆ ನೋಡ್ಕೊಳ್ಳೋದು ಒಳ್ಳೆಯದೇ, ಅದು ಮೂಲಭೂತ ವಿಷಯ. ಆದರೆ ಬೇರೆಯವರಿಗಿಂತ ಚೆನ್ನಾಗಿ ಬದುಕೋದು ಜೀವನದ ಗುರಿಯಲ್ಲ, ಅದು ಕಾಲಹರಣ. ಯಾಕಂದರೆ ನೀವೇನೇ ಮಾಡಿದರೂ ನೀವು ಶಾಶ್ವತವಾಗಿ ಬದುಕಿರಲ್ಲ ಅಲ್ವಾ? ನೀವೇನೇ ಮಾಡಿದರೂ, ಈ ಸಾಂಕ್ರಾಮಿಕ ಇಲ್ಲದಿದ್ದರೂ ನೀವು ಶಾಶ್ವತವಾಗಿ ಇರಲ್ಲ. ಹಾಗಾಗಿ ಉಳಿವಿನ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ಹೆಚ್ಚು ಹೂಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಸಂಸ್ಕೃತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಸಮಾಜವನ್ನು ನಿರ್ದಿಷ್ಟ ರೀತಿಯಲ್ಲಿ ನಿರ್ಮಿಸಿದರು.
ಈಗ ಅದು ಬಹಳ ವಿರೂಪಗೊಂಡಿದ್ರೂ ಮೂಲಭೂತವಾಗಿ ಅದು ಇನ್ನೂ ಇದೆ. ಯಾವುದೇ ಪ್ರಾಣ ಪ್ರತಿಷ್ಠಿತ ಸ್ಥಳಕ್ಕೆ ಹೋದಾಗ ನೀವು ಹೀಗೆ ಮಾಡ್ತೀರಾ, ಅದು ಇಲ್ಲಿಂದ ಪ್ರವೇಶಿಸ್ಲಿ ಅಂತ. ನೀವು ಆನಂದ ಭಾವೋತ್ಕರ್ಷವನ್ನ ಬಯಸ್ತೀರಿ, ಆಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಶಾಂತಿ ಸಾಕ್ಷಾತ್ಕಾರ. ಸಮತೋಲನ, ವಿಷಗಳಿಂದ ಮುಕ್ತಿ, ನಿಮ್ಮೊಳಗೆ ಸೇರಬಾರದಂತಹ ಜಗತ್ತಿನ ಎಲ್ಲ ರೀತಿಯ ವಿಷ. ಮೂಲತಃ ನಿಮ್ಮ ದೇಹದ ಮೇಲಿನ ಭಾಗ ಅನಾಹತದ ಮೇಲ್ಭಾಗವನ್ನು ಒಡ್ಡೋಕೆ ಬಯಸ್ತೀರಿ. ಪ್ರಾಣ ಪ್ರತಿಷ್ಠಿತ ಸ್ಥಳದಿದ್ರೂ ಕಾಲನ್ನ ಈ ರೀತಿ ಚಾಚಿಕೊಂಡು ಕೂರೋದಲ್ಲ, ಯಾಕಂದ್ರೆ ಅದು ಬೇರೆನೇ ತರಹದ ಶಕ್ತಿಯನ್ನ ನಿಮ್ಮ ಕಡೆಗೆ ಆಕರ್ಷಿಸುತ್ತೆ. ಅದು ಸಂಪೂರ್ಣವಾಗಿ ಬೇರೆ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಅದರಿಂದ ಒಳಿತಾಗುತ್ತೆ ಅನ್ನೋಕ್ಕಾಗೋಲ್ಲ, ಹಲವು ರೀತಿಯಲ್ಲಿ ಹಾನಿಕರವಾಗಬಹುದು. ಅದೇ ಕಾರಣಕ್ಕೆ ಯಾವುದೇ ಸ್ಥಳ ಶಕ್ತಿಯುತವಾಗಿದೆ ಅಂತ ನಿಮಗೆ ಅನಿಸಿದ್ರೆ ನೀವಲ್ಲಿ ಕಾಲು ಮಡಚಿ ಕೂರ್ತೀರಿ, ದೇಹದ ಕೆಳಭಾಗವನ್ನು ಮುಚ್ಚೋಕೆ. ನೀವು ಹೀಗೆ ಮಾಡಿದರೆ ನಿಮ್ಮನ್ನ ಬೇರೆಯವರಿಗೆ ತೆರೆದುಕೊಂಡಿಲ್ಲ ಅಂತ ಅರ್ಥ ಅಲ್ವಾ? ಹಲೋ, ಹೆಂಗಸರಿಗೆ ಗೊತ್ತಿರಬಹುದು, ಯಾರೋ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ ಅಂದುಕೊಳ್ಳಿ. ಯಾರೋ ಅಪರಿಚಿತರು ಗಂಡಸರು ನಿಮ್ಮ ಹತ್ರ ಮಾತಾಡ್ತಿದ್ರೆ ಅವನ ಹತ್ರ ಹೀಗೆ ಮಾತಾಡ್ತೀರಾ? ಹಲೋ. ಇತ್ತೀಚೆಗೆ ಕೆಲವರು ಹಾಗೆ ಮಾಡ್ತಿದ್ದಾರೆ, ಅದರಲ್ಲೇನು ತಪ್ಪು ಅಂತಾರೆ? ತಪ್ಪೇನಿಲ್ಲ, ಬೇರೆ ರೀತಿಯ ಗಮನ ನಿಮ್ಮ ಕಡೆ ತಂದುಕೊಳ್ತೀರಾ ಅಷ್ಟೇ. ಅವನು ಡೀಸೆಂಟ್ ಆಗಿದ್ರೆ ಹೀಗಂತಾನೆ, ಭಾರತದವನಲ್ಲದಿದ್ರೆ ಹಲೋ ಅಂದು ಕೈ ಕುಲುಕ್ತೀರೇನೋ. ಅವನು ಅಸಮರ್ಪಕವಾಗಿ ವರ್ತಿಸಿದ್ರೆ ನೀವು ಹೌದೋ ಅಲ್ವೋ? ಯಾಕಂದ್ರೆ ನಿಮಗೆ ಬೌದ್ಧಿಕವಾಗಿ ಗೊತ್ತಿಲ್ಲದೇ ಇದ್ರೂ ಯಾವ ಭಂಗಿ ಯಾವ ರೀತಿ ಗಮನ ಸೆಳೆಯುತ್ತೆ ಅಂತ ಅಪ್ರಜ್ಞಾಪೂರ್ವಕವಾಗಿ ನಿಮಗೆ ಗೊತ್ತು ಅಲ್ವಾ? ಹಲೋ, ನೀವು ಯಾವ ಸಂಸ್ಕೃತಿಯಲ್ಲಾದರೂ ಬೆಳೆದಿರಿ, ಸಹಜವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಆಗೋದು ದೇಹದಲ್ಲಿ, ಅದನ್ನ ಮನಸ್ಸಲ್ಲೇ ಮಾಡಿಕೊಳ್ಳೋದಲ್ಲ, ಕೆಲವೊಂದು ದೇಹದಲ್ಲಾಗುತ್ತೆ. ಕೆಲವು ಸಂಸ್ಕೃತಿಗಳು ಪ್ರಜ್ಞಾಪೂರ್ವಕವಾಗಿ ಭಂಗಿಗಳನ್ನು ರೂಪಿಸಿದ್ರು, ಈ ರೀತಿ ಮಾಡಬೇಕಂದ್ರೆ ಈ ರೀತಿ ಕೂರಬೇಕು. ಅದು ಬಹಳ ಮುಖ್ಯ. ಆಹಾರದ ವಿಷಯದಲ್ಲಿ ಕೂಡ ನೀವು ಅದರ ಮುಂದೆ ಕೂತಾಗ ನಿಮಗಿರೋ ಒಂದು ಲಾಭ ಅಂದರೆ ನಿಮ್ಮ ಮತ್ತೆ ದೇಹದ ಕೆಳಗಿನ ಭಾಗಗಳ ಮಧ್ಯೆ ಟೇಬಲ್ ಇರುತ್ತೆ. ಆದರೆ ನೀವು ಆಹಾರದ ಜೊತೆ ಕಾಲುಗಳನ್ನು ತೆರೆದುಕೊಳ್ಳುತ್ತರೆ ಕೆಲವರು ನಿಂತ್ಕೊಂಡು ತಿಂತಾರೆ, ಹಾಗೆ ತಿಂದರೆ ಅದು ಬಹಳ ನಕಾರಾತ್ಮಕ. ಯಾಕಂದರೆ ನೀವು ಅರ್ಥ ಮಾಡ್ಕೋಬೇಕು, ಆಹಾರದ ಬಯಕೆ ಇರುವುದು ಕೇವಲ ನಿಮ್ಮ ಬಾಯಲ್ಲಲ್ಲ, ಇಡೀ ದೇಹ ಅದನ್ನು ಬಯಸ್ತಾ ಇರುತ್ತೆ, ಇಡೀ ದೇಹ. ಜನರು ಓಹ್ ಅದರಲ್ಲಿ ವಿಜ್ಞಾನ ಇಲ್ಲ, ನನ್ನ ಹೊಕ್ಕಳು ಊಟ ಬಯಸುತ್ತಾ, ಜನನಾಂಗ ಊಟ ಬಯಸುತ್ತಾ ಅಂತಾರೆ. ಹೌದು ಬಯಸುತ್ತೆ, ನಿಮಗೆ ಅರ್ಥ ಆಗದೇ ಇರಬಹುದು. ದೇಹದ ಎಲ್ಲ ಭಾಗಗಳು ಆಹಾರವನ್ನು ಬಯಸ್ತಾ ಇರುತ್ತೆ, ಆದರೆ ಅದು ಈ ದಾರಿಯಿಂದ ಹೋಗಬೇಕು ಅಲ್ವಾ? ಹಲೋ. ಅದೇ ರೀತಿ ದೇಹದಲ್ಲಿ ಬೇರೆ ಪ್ರಚೋದನೆಗಳಿವೆ, ಅವೆಲ್ಲ ಸರಿಯಾದ ದಾರಿಯಲ್ಲಿ ಹೋಗಬೇಕು, ಆಗ ಮಾತ್ರ ಜೀವನ ನಿರ್ದಿಷ್ಟ ರೀತಿಯಲ್ಲಿ ಸಾಗುತ್ತೆ, ಇಲ್ಲಾಂದರೆ ಅದನ್ನು ವಿರೂಪಗೊಳಿಸ್ತೀರಿ. ಹಾಗಾಗಿ ಶಕ್ತಿಯುತ ರೂಪಗಳ ಎದುರಿಗೆ ಚಕ್ಕಳ ಮಕ್ಕಳ ಹಾಕಿ ಕೂರುವುದು ತುಂಬ ಮುಖ್ಯ. ಹಾಗೆ ಆಹಾರ ಕೂಡ ಶಕ್ತಿಯುತವಾದದ್ದು. ಹಲೋ. ಮೂರು ದಿನ ಏನೂ ತಿನ್ನಲಿಲ್ಲ ಅಂದರೆ ಅದು ತುಂಬ ಶಕ್ತಿಯುತ ಅಂತ ಗೊತ್ತಾಗುತ್ತೆ ಅಲ್ವಾ? ಹಲೋ. ಅದು ತುಂಬ ಪ್ರಬಲವಾದದ್ದು. 3-5 ದಿನ ಏನೂ ತಿನ್ನದೇ ಇದ್ರೆ ದೇಹದ ಪ್ರತಿ ಜೀವಕೋಶ ಆಹಾರ ಬಯಸುತ್ತೆ. ಆಗ ಮುಂದೆ ಊಟ ಇಟ್ಟರೆ ಬಾಯಲ್ಲಿ ಮಾತ್ರ ನೀರು ಬರಲ್ಲ, ಎಲ್ಲವೂ ಸ್ಪಂದಿಸುತ್ತವೆ. ನಿಮ್ಮ ಎದುರಿಗೆ ಆಹಾರ ಬಂದಾಗ ನಿಮ್ಮ ಕಾಲುಗಳು ಮಡಿಸಿರುವುದು ತುಂಬ ಮುಖ್ಯ. ಆದರೆ ನಿಮಗೆ ಇನ್ನೊಂದು ದಾರಿ ಸಿಕ್ಕಿದೆ, ಟೇಬಲನ್ನು ಅಡ್ಡವಾಗಿ ಇಟ್ಕೊಳ್ಳೋದು. ಅದು ಕೆಲಸ ಮಾಡ್ತಿದ್ರೆ ಒಳ್ಳೆಯದೇ, ಆದರೆ ನೀವು ತುಂಬ ಹಸಿದಿದ್ದು ತಿಂತಾ ಇದ್ದಾಗ ಇಡೀ ದೇಹ ಆಹಾರಕ್ಕೆ ತೆರೆದುಕೊಂಡ್ರೆ ಒಳ್ಳೆಯದಲ್ಲ. ಆಹಾರವನ್ನು ತುಂಬ ಪ್ರಬಲವಾದ ಸಾಧನವಾಗಿ ಪರಿಗಣಿಸ್ತೀವಿ. ಹಾಗಾಗಿ ಆಹಾರ, ಪ್ರಾಣ ಪ್ರತಿಷ್ಠಿತ ರೂಪಗಳು ಮತ್ತು ಪ್ರಬಲ ಅಂತಃಶಕ್ತಿಯುಳ್ಳ ಮನುಷ್ಯರು ಇವೆಲ್ಲದರ ಮುಂದೆ ಕಾಲು ಚಾಚಿ ಕೂರಬಾರದು. ಯಾಕಂದರೆ ಅದು ನಿಮ್ಮ ಜೀವ ವ್ಯವಸ್ಥೆಗೆ ಅನುಚಿತ ಶಕ್ತಿಯನ್ನು ತರುತ್ತೆ.
ಒಂದು ಪ್ರಶ್ನೆ ಕೇಳ್ತೀನಿ. ಮಲವಿಸರ್ಜನೆ ಮಾಡೋದು ಒಳ್ಳೇದಾ? ಪ್ರಶ್ನೆ ಕೇಳ್ತಿದ್ದೀನಿ. ಯಸ್. ಆದರೆ ಅದು ದೇಹದ ನಿರ್ದಿಷ್ಟ ಭಾಗದಿಂದಲೇ ಹೊರಬರಬೇಕು. ಬೇರೆ ಕಡೆಯಿಂದ ಬಂದರೆ ಅಸಹ್ಯ ಅನ್ಸ್ಕೊಳ್ಳುತ್ತೆ ಅಲ್ವಾ? ಹಲೋ. ಅದೇ ರೀತಿ ಆಹಾರ ನಿರ್ದಿಷ್ಟ ರೀತಿಯಲ್ಲಿ ಒಳ ಹೋಗಬೇಕು. ಆಹಾರ ಒಳ ಹೋಗೋದಂದ್ರೆ ಭೌತಿಕ ಆಹಾರ ಅಷ್ಟೇ ಅಲ್ಲ, ಅದು ಹಲವಾರು ರೀತಿಯಲ್ಲಿ ಒಳ ಹೋಗುತ್ತೆ. ಯಾಕಂದ್ರೆ ಇಡೀ ದೇಹ ಅಷ್ಟು ಸಮರ್ಥವಾಗಿದೆ. ನನ್ನ ಅನುಭವವನ್ನು ಹೇಳ್ತೀನಿ. ಒಮ್ಮೆ ಏನಾಯ್ತಂದ್ರೆ, ನಾನು ನಡೆಸ್ತಾ ಇದ್ದ ಬಿಸ್ನೆಸ್ನಲ್ಲಿ ಒಮ್ಮೆ ಭಾರಿ ಯಶಸ್ಸು ಸಿಕ್ಕಿತ್ತು. ನಾನು ಅವಕಾಶ ಸಿಕ್ಕಾಗಿಲ್ಲ ಪ್ರಕೃತಿಗೆ ಒಡ್ಡಿಕೊಳ್ತಾ ಇದ್ದೆ, ಟ್ರೆಕ್ಕಿಂಗ್, ಬೈಕ್ನಲ್ಲಿ ತಿರುಗೋದು ಇತ್ಯಾದಿ. ಆದರೆ ನನ್ನ ಪಾರ್ಟ್ನರ್ ಪೇಟೆ ಹುಡುಗ, ನಾವು ಒಂದು ಕಡೆ ಹೋಗೋದು ಅಂತ ನಿರ್ಧರಿಸಿದ್ವಿ. ಅಲ್ಲೊಂದು ಅಣೆಕಟ್ಟು, ಒಂದು ದೊಡ್ಡ ಜಲಾಶಯ ಇತ್ತು, ಸುಮಾರು ದೊಡ್ಡದಾದ ಬೆಟ್ಟಗಳೂ ಇದ್ವು. ಅಲ್ಲಿ ಹೋಗಿ ನಾವೆಲ್ಲ ಈಜಾಡಿದ್ವಿ. ನಂತರ ನಾನಿನ್ನೂ ಈಜ್ ಬಟ್ಟೆಯಲ್ಲೇ ಇದ್ದಾಗಲೇ ಬೆಟ್ಟ ಹತ್ತಬೇಕು ಅಂದುಕೊಂಡೆ. ಬೇಸಿಗೆ ತಿಂಗಳು, ಒಣಹವೆ, ನಾನು ಬೆಟ್ಟ ಹತ್ತದೆ. ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ, ಇತ್ತೀಚೆಗೆ ನಾನು ಎಲ್ಲೇ ಹೋದರೂ ಜನ ನೀರಿನ ಬಾಟ್ಲಿ ತಂದಿರುತ್ತಾರೆ. ಆಗ ಹಗಲು ರಾತ್ರಿ ಬೈಕ್ನಲ್ಲಿ ತಿರುಗುವಾಗ ನಾನು ನೀರಿನ ಬಾಟ್ಲಿನೇ ಇಟ್ಕೊಳ್ತಿರ್ಲಿಲ್ಲ, ಹಾಗೆ ಮ್ಯಾನೇಜ್ ಮಾಡ್ಕೊಳ್ತಿದ್ವಿ. ಬೇಸಿಗೆ ಸೆಕೆಯಲ್ಲಿ ಬಟ್ಟೆ ಇಲ್ಲದೆ ಹಾಗೆ ಬೆಟ್ಟ ಹತ್ತದೆ ತುಂಬ ಬೆವರ್ತಾ ಇದ್ದೆ. ಆದರೆ ನನ್ನ ಸಮಸ್ಯೆ ಏನಂದರೆ, ನಾನು ಅರ್ಧ ದಾರಿಗೆ ಹಿಂದಿರುಗೋಲ್ಲ, ನನಗೆ ತುದಿವರೆಗೆ ಹೋಗಿ ಕೆಳಗೆ ಬರಬೇಕು. ಮೇಲೆ ಹೋಗಿ ವಾಪಸ್ಸು ಬರುವಾಗ ಉಸಿರುಗಟ್ಟುತ್ತಿರೋ ಹಾಗೆ ಅನ್ನಿಸ್ತು, ನಾಲ್ಗೆ ದಪ್ಪ ಆಗಿತ್ತು. ಇಷ್ಟು ಡಿಹೈಡ್ರೇಟ್ ಆಗಿತ್ತಂದರೆ ನಾಲ್ಗೆ ಉಬ್ಬಿ ಉಸಿರಾಡೋಕೆ ಕಷ್ಟ ಆಯಿತು. ನಾನು ನಿಜಕ್ಕೂ ಒದ್ದಾಡ್ತಾ ಇದ್ದೆ. ಒಂದಿಷ್ಟು ಹನಿ ನೀರು ಬೇಕೇ ಬೇಕಿತ್ತು. ನನ್ನ ಬೆವರನ್ನೇ ನೆಕ್ಕೋಕೆ ಪ್ರಯತ್ನಿಸಿದೆ, ಆದರೆ ಅದರಿಂದೇನೂ ಆಗಲಿಲ್ಲ. ನಾನು ಪ್ರಜ್ಞೆ ಕಳ್ಕೊಳ್ತೀನಿ, ತಲೆ ತಿರುಗಿ ಬೀಳಬಹುದು ಅನ್ನಿಸಿದಾಗ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಕೂತೆ. ಆಗ ಅರಿವಾಯಿತು, ನನ್ನ ಇಡೀ ದೇಹ, ಕೈ ಕಾಲಿನ ಮೇಲಿದ್ದ ರೋಮಗಳು ಈ ಕಡೆ ಹೋಗ್ತಿದ್ವು. ರೋಮಾಂಚನ ಅಲ್ಲ, ಅದಾದರೆ ಇದೊಂದು ಕಡೆ ಅದೊಂದು ಕಡೆ ಎದ್ದಿರುತ್ತೆ. ಎಲ್ಲ ರೋಮಗಳು ಈ ಕಡೆ ತಿರುಗಿದ್ವು. ನನಗೆ ಗೊತ್ತಾಯಿತು ಇಲ್ಲೆಲ್ಲೋ ನೀರಿದೆ ಅಂತ. ಅದನ್ನು ಹುಡುಕ್ತಾ ಹೋದೆ. ಒಂದು ಬಂಡೆಕಲ್ಲು, ಒಂದು ಚಾಚುಗಲ್ಲಿನ ಕೆಳಗೆ ಸಣ್ಣ ಗುಹೆ ಇತ್ತು. ಮನುಷ್ಯನಿಗಾಗುವಷ್ಟಲ್ಲ, ಬಹುಶಃ ಮೊಲಗಳು ಇಲಿಗಳೆಲ್ಲ ಹೋಗಿ ಇರುವಂಥದ್ದು ಆ ರೀತಿ ಗುಹೆ, ಅಷ್ಟೇ ದೊಡ್ಡದು. ಅಲ್ಲಿ ಸ್ವಲ್ಪ ನೀರು ನಿಂತಿತ್ತು. ಅದು ಮೊಲದ ಮೂತ್ರವೋ ಮಳೆ ನೀರೋ ನನಗೆ ಗೊತ್ತಿರಲಿಲ್ಲ, ಮುಖ್ಯನೂ ಆಗಲಿಲ್ಲ. ನಾನು ಬಾಯಿ ಹಾಕಿ ಅದಷ್ಟನ್ನೂ ಕುಡಿದೆ, ಮಣ್ಣನ್ನು ಸೇರಿಸಿ. ಸ್ವಲ್ಪ ಹೊತ್ತು ಕುಳಿತು ಸುಧಾರಿಸ್ಕೊಂಡು ಕೆಳಗಡೆಗೆ ಬಂದೆ. ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ನಿಮಗೆ ಆಹಾರ ಅಥವಾ ನೀರು ಅತ್ಯಂತ ಅವಶ್ಯಕವಾದಾಗ ನಿಮ್ಮ ದೇಹದ ಎಲ್ಲ ಜೀವಕೋಶಗಳು ಅದಕ್ಕಾಗಿ ಹಾತೊರೆಯುತ್ತವೆ. ನೀವು ಗಮನ ಕೊಟ್ಟರೆ ಗೊತ್ತಾಗುತ್ತೆ, ಬಾಯಾರಿಕೆ ಬಾಯಲ್ಲಷ್ಟೇ ಅಲ್ಲ, ಎಲ್ಲದರಲ್ಲೂ ಇದೆ ಅಂತ. ಸೊ ದ ಸೇಮ್ ಗೋಸ್ ನಾಟ್ ಜಸ್ಟ್ ಫಾರ್ ಫುಡ್, ದ ಸೇಮ್ ಗೋಸ್ ಫಾರ್ ಅದರ್ ಟೈಪ್ಸ್ ಆಫ್ ಎನರ್ಜಿ ಆಲ್ಸೋ. ಇದು ಆಹಾರದ ವಿಷಯದಲ್ಲಷ್ಟೇ ಅಲ್ಲ, ಬೇರೆ ರೀತಿಯ ಶಕ್ತಿಯ ವಿಷಯದಲ್ಲೂ ಇದು ನಿಜ. ಪ್ರತಿ ಜೀವಕೋಶ ಅದಕ್ಕಾಗಿ ಹಾತೊರೆಯುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಸ್ವೀಕರಿಸೋದು ತುಂಬಾ ಮುಖ್ಯ. ಶಕ್ತಿಯುತವಾದ ಸ್ಥಳ ಇದೆ ಅಂತ ಅನಿಸಿದಾಗೆಲ್ಲ ಅಲ್ಲಿ ಕೂರೋದಾದ್ರೆ ಚಕ್ಕಳ ಮಕ್ಕಳ ಹಾಕಿ ಕೂರೋದು ಒಳ್ಳೆಯದು. ಈ ರೀತಿ ಕೂರಬೇಡಿ, ಬೇಡವಾದದ್ದನ್ನು ಆಕರ್ಷಿಸ್ತೀರಿ.